ಹೋರಾಡ್ತಕೊಂಡು ಹೋಗ್ತೀವಿ ನಾವು ಹುಚ್ಚಾಕೋಕೆ ಬಿಡಲ್ಲ ನಾವು ಅಕ್ಕಾಗೆ ಬಂದಿರೋದು ಈಗ ವೇಣುಗೋಪಾಲನ್ನ ತರುವ ಶಕ್ತಿ ನಮ್ಗಿಲ್ಲ ಕಣವ ನೀನು ಒಬ್ರು ತಂಗಿ ಅಂತ ಅನ್ಕೊಂಡು ಕುಟುಂಬದವರು ಅಂತ ಅನ್ಕೊಂಡು ನಮ್ಗೆ ನಮ್ಮ ಸಂಘಟನೆ ಕಡೆಯಿಂದ ಒಂದು ಸಣ್ಣ ನೆರವನ್ನು ಕೊಡ್ತಾ ಇದೀವಿ ಉಳಿದಂತೆ ನಮಗೆ ಕುಟುಂಬ ಜೊತೆಗೆ ನಾವು ನಿಂತ್ಕೊಳ್ತೀವಿ ಮತ್ತು ನ್ಯಾಯ ಕೊಡಿಸೋದಕ್ಕೆ ವಿಧಾನಸಭೆ ಒಳಗೆ ಹೊರಗೆ ಈಗ ಇಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಮ್ ಎಲ್ ಎ ಅವರು ಮುಂಚೆ ನಮಗೆ ಶಕ್ತಿ ಇಲ್ಲವ ಭಗವಂತ ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಹೋರಾಟ ಅಂತೂ ನಾವು ಮಾಡ್ತೀವಿ ಅವರು ಇವಾಗ ಜೈಲಿಗೆ ಹೋಗಿ 3 ತಿಂಗಳು 6 ತಿಂಗಳು ವೇಣುಗೋಪಾಲ್ ಯುವ ಬ್ರಿಗೇಡ್ನ ಕಾರ್ಯಕರ್ತನಾಗಿ ಕಳೆದ 3-4 ವರ್ಷಗಳಿಂದ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಂಥ ವೇಣುಗೋಪಾಲರ ಹತ್ಯೆ ಆಗಿದೆ ಈ ಹತ್ಯೆ ಯಾವ ಕಾರಣಕ್ಕಾಗಿದೆ ಅನ್ನೋದು ಹಲವು ಮಾಹಿತಿಗಳು ನಮಗೆ ಅವ್ರ ಕುಟುಂಬದವರು ಮತ್ತು ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಹಂಚಿಕೊಂಡಿದ್ದಾರೆ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆ ಕುಟುಂಬದ ನೋವಿನ ಜೊತೆಗೆ ನಾವು ಭಾಗಿಗಳಾಗಬೇಕು ಮತ್ತು ನ್ಯಾಯ ಕೊಡಿಸೋದಕ್ಕೆ ನಿಲ್ಲಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಶಾಸಕರಾದ ಶ್ರೀವತ್ಸ ಅವರು ಮಾಜಿ ಶಾಸಕರುಗಳಾದಂಥ ಎನ್ ಮಹೇಶ್ ಅವರು ಮಲ್ಲಿಕಾರ್ಜುನಪ್ಪನವರು ಇದಲ್ಲದೆ ನಮ್ಮ ಜಿಲ್ಲಾಧ್ಯಕ್ಷರು ಒಳಗೊಂಡಂಥ ಒಂದು ತಂಡ ಇಲ್ಲಿಯ ಡಾಕ್ಟರ್ ನಮ್ಮ ಅಭ್ಯರ್ಥಿಯಾಗಿದ್ದವರು ಒಳಗೊಂಡ ತಂಡ ಇವತ್ತು ಹನುಮ ಜಯಂತಿಯ ಸಂಘಟಕರ ಜೊತೆಗೂ ನಾವು ಮಾತಾಡಿದ್ದೇವೆ ವೇಣುಗೋಪಾಲ್ ಅವರ ಕುಟುಂಬದವ್ರ ಜೊತೆಗೂ ಮಾತಾಡಿದ್ದೇವೆ ಇದನ್ನೆಲ್ಲ ನೋಡಿದಾಗ ನಮಗೆ ಅನಿಸಿದ್ದು ಪೂರ್ವ ಯೋಜನೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಕರೆಸ್ಕೊಂಡಿದ್ದಾರೆ ವಿವಿಧ ಆಯುಧಗಳನ್ನು ಉಪಯೋಗಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ವರದಿ ಪ್ರಕಾರ 30ಕ್ಕೂ ಹೆಚ್ಚು ಕಡೆಗಳಲ್ಲಿ ಅವರ ಆಳವಾದ ಗಾಯ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಅವ್ರು ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಇದನ್ನು ನೋಡಿದಾಗ ಕೊಲೆ ಮಾಡಬೇಕು ಅನ್ನುವಂಥ ಸಂಚಿನ ಮೊದಲೇ ರೂಪಿಸಿರ್ತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಕೊಲೆ ಆಗಿರೋದು ಹನುಮ ಜಯಂತಿ ಇವರು ನೇತೃತ್ವ ವಹಿಸಿ ಹನುಮ ಜಯಂತಿಯನ್ನು ಲೀಡ್ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕೇ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಇನ್ನು ಉಳಿದಿದ್ದು ಸಮಗ್ರ ತನಿಖೆ ಆದ ನಂತರ ಇದ್ರ ಹಿಂದ್ಗಡೆ ಇರುವಂಥ ಷಡ್ಯಂತ್ರ ಏನಿದೆ ಇವ್ರಿಗೆ ಬೆಂಬಲ ಕೊಡ್ತಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದು ಉಳಿದಿದ್ದ ನಂತರವೂ ತನಿಖೆಯ ನಂತರ ಸಮಗ್ರವಾಗಿ ವಿವರಗಳು ಗೊತ್ತಾಗುತ್ತೆ ನನಗೆ ನಾವೀಗ ಬೇರೆ ಬೇರೆ ರೀತಿ ಮಾಹಿತಿ ಪಡ್ಕೊಂಡಾಗ ಮತ್ತು ರಾಜ್ಯದ ಬೇರೆ ಬೇರೆ ಘಟನೆಗಳು ನೋಡಿ 5ನೇ ತಾರೀಕು ಜೈನ ಮುನಿ ಅವರು ಬೆಳಗಾವಿಯ ನಂದಿ ಮಹಾರಾಜರ ಹತ್ಯೆ ಆಗಿದೆ ಅದು ಕೂಡ ಭಾಳ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಇಲ್ಲಿ ವೇಣುಗೋಪಾಲ್ ಹತ್ಯೆ ಆಗಿದೆ ಈ ಥರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿರೋದು 16-17 ಬೇರೆ ಬೇರೆ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಈ ರೀತಿ ಆಗಿರ್ತಕ್ಕಂಥವು ಕೇವಲ ಹತ್ಯೆ ಮಾಡಿಲ್ಲ ಅವರ ದೇಹವನ್ನು 30 ಕಿಲೋಮೀಟರ್ ದೂರ ತಗೊಂಡೋಗಿ ತುಂಡು ತುಂಡಾಗಿ ಮಾಡಿ ಅದನ್ನು ಬೋರ್ವೆಲ್ನೊಳಗೆ ಹಾಕಿ ಸಾಕ್ಷಿ ನಾಶ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳು ಆಗಿದ್ದಾವೆ ಹತ್ಯೆ ಆರೋಪಿಗಳಿಂದ ಹಾಗಾಗಿ ಅಲ್ಲಿ ಜನರಲ್ಲಿ ಮತ್ತು ಇಲ್ಲಿಯ ಜನರ ಸಾರ್ವಜನಿಕರಲ್ಲಿ ಮತ್ತು ಅವರ ಭಕ್ತರಲ್ಲಿ ಮತ್ತು ಈ ಪ್ರದೇಶದಲ್ಲಿ ಎರಡೇ ವ್ಯಕ್ತಿಗಳು ಇದು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಸಂಶಯಗಳು ಕಾಡ್ತಾ ಇದೆ ಮತ್ತು ಮುನಿಗಳು ಯಾವುದೇ ಆರ್ಥಿಕ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಈ ಮುನಿಗಳು ಹಾಗೆ ಇದ್ದರು ತಲೆಯಲ್ಲಿ ಇರತಕ್ಕಂಥ ನಾವು ಕೇಳಿದಾಗ ಬಂದಿದೆ ಭಕ್ತರಿಗೆ ಪ್ರೇರಣೆಯನ್ನು ಕೊಡ್ತಾರೆ ಅವರು ಅವರಾಗಿ ಯಾವುದು ಆರ್ಥಿಕ ವ್ಯವಹಾರಗಳಲ್ಲಿ ಸುಲ್ಕೊಳ್ಳೋದಿಲ್ಲ ಹಾಗೆ ಇದರ ಹಿಂದೆ ಆರ್ಥಿಕ ಇದೆ ಹಾಗೆ ಹೇಗೆ ಅಂತ ಹೇಳುವಂಥದ್ದು ಪೊಲೀಸ್ ವರದಿಗಳು ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ವಿಶ್ವಾಸ ಇದೆ ಆದರೂ ಇದು ಕೂಲಂಕುಷವಾಗಿರ್ತಕ್ಕಂಥ ತನಿಖೆ ಆಗಬೇಕು ಎರಡೇ ವ್ಯಕ್ತಿಗಳಿಂದ ಆಗಿದ ಎರಡೇ ವ್ಯಕ್ತಿಗಳು ಸಾಧ್ಯನ ಇದನ್ನು ಮಾಡಲಿಕ್ಕೆ ಮತ್ತು ಇದರ ಹಿಂದೆ ಯಾರ್ದಾದ್ರು ಕೈವಾಡಗಳಿದ್ದಾವ ಅನ್ನುವಂಥ ಪರಿಪೂರ್ಣ ತನಿಖೆಗಳಾಗಬೇಕು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಿನ್ನೆ
ದಿನ ಗೃಹ ಸಚಿವರು ಒಂದು ಪ್ರಶ್ನೆಯನ್ನು ಮಾಡಿದರು. ಆ ಪ್ರಶ್ನೆ ಏನಿತ್ತು ಅಂತ ಕೇಳಿದ್ರೆ, ಹಿಂದಿನ ಸರ್ಕಾರ ಇದ್ದಾಗ ನಿಮಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆಗಳಿದ್ವು, ಒಂದೇ ತಿಂಗಳು ನಿಮಗೆ ನಂಬಿಕೆ ಹೋಗಿದ್ದವು. ಖಂಡಿತವಾಗಿ ನಮಗೆ ಪೊಲೀಸ್ ಇಲಾಖೆ ಮೇಲೆ ಗೌರವಗಳಿದ್ದಾವೆ. ನಮ್ಮ ಸರ್ಕಾರ ಇದ್ದಾಗಲೂ ಪೊಲೀಸ್ ಕೆಲಸದ ಮೇಲೆ ವಿಶ್ವಾಸಗಳಿದ್ವು, ಪೊಲೀಸರ ಮೇಲೆ ನಂಬಿಕೆಗಳಿದ್ವು. ಆದರೂ ಸಮೇತ ಹರ್ಷ ಕೊಲೆ ಆದಾಗ ಮತ್ತು ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ಅದರ ಹಿಂದಿನ ಎಲ್ಲ ಶಕ್ತಿಗಳು ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು NIA ತನಿಖೆಗೆ ಒಪ್ಪಿಸಿತ್ತು. ನಮ್ಮ ಸರ್ಕಾರ ಇದ್ದಾಗಲೇ ಒಪ್ಪಿಸಿತ್ತು. ಹೇಳಿದ್ರೆ ಅಂತರ್ ಜಿಲ್ಲೆಯ ಯಾರಾದರೂ ಆರೋಪಿಗಳಿದ್ದಾರಾ, ಇದಕ್ಕೆ ಪ್ರೇರಣೆ ಯಾರಾದರೂ ಇದ್ದಾರಾ, ಇದಕ್ಕೆ ಹಿಂದಿನ ಶಕ್ತಿಗಳು ಯಾರಿದ್ದಾರಾ ಅನ್ನುವಂಥದ್ದು ಪೂರ್ಣವಾಗಿ ಬಹಿರಂಗ ಆಗಬೇಕನ್ನತಕ್ಕಂಥ ಉದ್ದೇಶದಿಂದ NIA ತನಿಖೆಗೆ ಕೊಟ್ಟಿದ್ದೆವು. ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಂಡಲ್ಲ, ಪೊಲೀಸರನ್ನು ವಿಶ್ವಾಸಕ್ಕೆ ಇಟ್ಕೊಂಡು NIAಗೆ ಕೊಟ್ಟಿದ್ದೆವು. ಹಾಗೆ ಇದು ಒಬ್ಬ ಸಂತ, ದೇಶದಲ್ಲೇ ಇವರೊಬ್ಬ ಶ್ರೇಷ್ಠ ಸಂತ ಮುನಿ, ಎಲ್ಲವನ್ನ ಸಮಾಜಕ್ಕೆ ಎಲ್ಲವನ್ನ ತ್ಯಾಗ ಮಾಡಿರತಕ್ಕಂಥ ಒಬ್ಬ ತ್ಯಾಗಜೀವಿ. ನನಗೆ ಅನ್ನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಯೇ ಕಡಿಮೆ ಆಗಿರತಕ್ಕಂಥ, ರಾಜ್ಯದಲ್ಲಿ ಮೊದಲ ಬಾರಿಗೆ ಆಗಿದೆ. ಹಾಗಾಗಿ ಇದರ ಆಗು ಹೋಗು ಒಳ ಹೊರ ಎಲ್ಲವೂ ಬಹಿರಂಗ ಆಗಬೇಕು, ಜನರ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯಗಳ ನಿವಾರಣೆ ಮಾಡಬೇಕು. ಇದು ಸರ್ಕಾರದ ಜವಾಬ್ದಾರಿ.